ನಾನ್ ಮಾಡಿ ತಪ್ಪು ಅಂತ ಹೇಳ್ತಾ ಇದ್ದೀರಲ್ಲ ಅಂತ ತಪ್ಪು ನಾನೇನ್ ಮಾಡಿದೆ ನೀವು ಮೋಸ ಮಾಡಿದ್ರಿ ನಿಮಗೆ ನೀವು ಮೋಸ ಮಾಡ್ಕೊತಿದ್ದೀರಾ ನಿಮ್ಮ ಪ್ರೀತಿಗೆ ನೀವು ಮೋಸ ಮಾಡ್ತಿದ್ದೀರಾ ನೀ ಮಂಗಳಗೌರಿ ಅವರೇ ಏನ್ ವಿಷಯ ಅಂತ ಮೊದಲು ಹೇಳ್ರಿ ತಪ್ಪು ಮಾಡ್ತಿದ್ದೀರಾ ಸಾಹೇಬ್ರೇ ಪ್ರೀತಿಗೆ ಅನ್ಯಾಯ ಮಾಡ್ತಿದ್ದೀರಾ फोन तपुताने ऊट बिट कूतिदारे तुम्बा प्रीतिसोदे तप्पा तप्पे आगिद्रे क्षमे केळिसिद्री अल्वा आमेलादरू नीवु अवरिगे फोन माडबहुदित्तल्ल ಸ್ನೇಹಕ್ಕ ತಪ್ಪು ಅನ್ನೋ ತರ ವಾದ ಮಾಡಿದ್ರಿ ಸ್ನೇಹಕ್ಕನು ಅಷ್ಟೇ ನಾನು ನಿಮ್ಮ ಜೊತೆ ಇರೋದನ್ನ ನೋಡಿದ್ರು ಮನಸ್ ಕೆಡಿಸ್ಕೊಂಡ್ರು ಬಂದು ಹೊಡೆದ್ರು ಅಷ್ಟೇ ಅವತ್ತು ನೀವು ಮಾಡಿದ ಸರಿ ಅನ್ನೋದಾದ್ರೆ ಇವತ್ತು ಸ್ನೇಹಕ್ಕ ಮಾಡಿದ್ದು ಕೂಡ ಸರಿನೇ ಅಲ್ವಾ ಸೋತಾಗ ಮಾತ್ರ ಪ್ರೀತಿ ಸಿಗುತ್ತೆ ಸಾಹೇಬ್ರೆ ಅಂದ್ರೆ ನಮ್ಮನ ಪ್ರೀತಿಸೋರ್ ಮುಂದೆ ನಾವು ಸೋತಾಗ ಮಾತ್ರ ಅಲ್ಲಿ ಪ್ರೀತಿ ಗೆಲ್ಲೋದು ನಾವು ಎಷ್ಟು ಸಲ ತಪ್ಪು ಮಾಡ್ತೀವಿ ಆ ತಪ್ಪನ್ನ ನಾವೇ ಕ್ಷಮಿಸ್ಕೋ ಬಿಡ್ತೀವಿ ಆದ್ರೆ ಬೇರೆವರು ಅದೇ ತಪ್ಪನ್ನ ಮಾಡಿದಾಗ ನಾವು ಕ್ಷಮಿಸೋ ಮನಸು ಮಾಡೋದೇ ಇಲ್ಲ ಈಗ ನೀವು ಮಾಡ್ತಿರೋದು ಕೂಡ ಅದೇ ಸಾಹೇಬ್ರೆ ನೀವು ಸ್ನೇಹಕ್ಕನ ಜೊತೆ ಬದುಕಬೇಕು ಅಂತ ಆ ದೇವರೇ ನಿರ್ಧಾರ ಮಾಡಿದಾನೆ ನೀವು ಯಾಕೆ ಅವರಿಂದ ದೂರ ಹೋಗ್ತಿದ್ದೀರಾ ಇವತ್ ಸಿಗಣ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಆಗೋಲ್ಲ ಅಂತ ಹೇಳಿದಾಗ ಅವರು ಬೇಸರ ಮಾಡ್ಕೊಂಡಿದ್ದಾರಾ ಫೋನ್ ಅಲ್ಲಿ ಯಾಕೆ ಮಾತಾಡ್ತೀರಾ ಸಾಹೇಬ್ರೆ ಫೋನ್ ಅಲ್ಲಿ ಮಾತಾಡಿದ್ರೆ ಧ್ವನಿ ಕಿವಿಗೆ ತಲುಪುತ್ತೆ ಅಷ್ಟೇ ಭಾವನೆಗಳು ಮನಸಿಗೆ ತಲುಪಲ್ಲ ಹೋಗಿ ನೇರವಾಗಿ ಹೋಗ್ತೀನಿ ಸ್ನೇಹ ಎದುರುಗಡೆ ನಿಂತು ಮಾತಾಡ್ತೀನಿ ಥ್ಯಾಂಕ್ ಯು ಮಂಗಳಾ ಅವರೇ ಕಂಪ್ಲೀಟ್ ಆಗೋದೇ ಇಲ್ಲ ಅಂತ ಅನ್ಸುತ್ತೆ ಮಂಗಳಾ ಅವರೇ ಲೈಫ್ ಟೈಮ್ ನಾನು ನಿಮ್ಮ ಜೊತೆ ಇರ್ತೀನಿ
ಯಾಕ್ರಿ ಮಂಗಳ ಅವರೇ ನಿಮಗೆ ನನ್ನ ಜೊತೆ ಇರಕ್ಕೆ ಇಷ್ಟ ಇಲ್ವಾ ನಾನೇನ್ ಬರ್ತೀನಿ ಹಾಸ್ಪಿಟಲ್ ಬಂದಿದ್ದೀವಿ ಓ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಅಯ್ಯಯ್ಯೋ ಯಾಕಕ್ಕ ನಿಂಗೋ ಆಕ್ಟ್ ಮಾಡ್ತಾ ಮಾಡ್ತಾ ಹಿಡಿದು ಬಿಡ್ತಾ ಅಕ್ಕ ಏನೇ ಏನಿಲ್ಲ ಅಕ್ಕ ಏನಿಲ್ಲ ಏನೇನು ಇಲ್ಲ ಮಾಡ್ತೀನಿ ನಾನು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ ನಾನು ಬಂದಿರೋದು ರಾಜೀವನ್ ವಿಚಾರಕ್ಕೆ ನಾನು ನಿಮ್ಮ ಜೊತೆ ಇರ್ತೇನೆ ಕುಸುಮಾ ಯಾರು ರೋಡಲ್ಲಿ ಬಿದ್ದಿರಂಗಿದ್ದಾರೆ ಅವ್ರಿಗೆ ಏನು ಆಕ್ಸಿಡೆಂಟ್ ಏನಾರ ಆಯ್ತಾನ ನೋಡೋಣ ಬಾರಮ್ಮ
ನೀವಿಲ್ಲೇರಿ ನಾ ಆಟೋ ತಗೊಂಡ್ಬರ್ತೀನಿ ತಗೊಂಡ್ಬರ್ತೀನಿ। ಡಾಕ್ಟರ್ ಸಮಸ್ಯೆ ನಮ್ದಲ್ಲ ನನ್ನ ಮೈದ್ನ ರಾಜೀವಂದು ಆಕ್ಚುಲಿ ಒಂದು ಆಕ್ಸಿಡೆಂಟ್ ಇಂದಾಗಿ ಅವನ ಲೈಫ್ ಅಲ್ಲಿ ನಡೆದಿರೋ ಒಂದೂವರೆ ವರ್ಷದ ಘಟನೆಗಳನ್ನ ಅವನು ಮರೆತು ಹೋಗಿದಾನೆ। ನಿಜ ಹೇಳಬೇಕು ಅಂತಂದ್ರೆ ಒಂದೂವರೆ ವರ್ಷದ ಹಿಂದೆ ನಡೆದಿರೋದು ಎಲ್ಲ ನೆನಪಿದೆ ಈಗ ನಡೆಯತಿರೋದು ನೆನಪಿದೆ ಆದ್ರೆ ಆ ಒಂದೂವರೆ ವರ್ಷದಲ್ಲಿ ಅವನ ಜೀವನದಲ್ಲಿ ಏನೇನು ಘಟನೆಗಳು ನಡೆಯಿತು ಅವನ ಲೈಫ್ ಅಲ್ಲಿ ಯಾವ ಯಾವ ಪಾತ್ರಗಳು ಬಂತು ಅನ್ನೋದನ್ನ ಅವನು ಮರೆತು ಹೋಗಿದಾನೆ। ಮತ್ತೆ ಬರೋ ಸಾಧ್ಯತೆಗಳಿದೆಯಾ? ಖಂಡಿತ ಇದೆ। ಆದ್ರೆ ಅದರ ಪಕ್ಕದಲ್ಲಿ ಇರುವಂತ ನರ ಅದರ ಕೆಲಸನ ತಾನ್ ತೆಗೆದುಕೊಂಡು ಚಟುವಟಿಕೆ ಶುರು ಮಾಡುತ್ತೆ। ಕಡಿಮೆ ಆಗಿದೆ ರಾತ್ರಿ ಕನಸಿನಲ್ಲಿ ಯಾವುದಾದರೂ ಒಂದು ವಸ್ತು ವಿಷಯ ವ್ಯಕ್ತಿ ಏನಾದರೂ ಕಾಣಿಸ್ಕೊಂಡ್ರೆ ತಲೆ ಉಳಿಯಲ್ವಂತೆ ಇದೆಲ್ಲ ಯಾಕಾಗುತ್ತೆ ಡಾಕ್ಟರ್? ಇದು ಅವನ ಮೆದುಳಿನ ನರವ್ಯೂಹ ಮತ್ತೆ ಚಟುವಟಿಕೆ ಶುರು ಮಾಡುತ್ತಿದೆ ಅನ್ನೋದರ ಸೂಚನೆ। ಅಂದ್ರೆ ರಾಜೀವನ್ಗೆ ಇನ್ನೊಂದು 10-20 ದಿನದಲ್ಲಿ ಎಲ್ಲ ನೆನಪು ಬಂದ್ಬಿಡುತ್ತಾ ಡಾಕ್ಟರ್? ನೋ ನೋ ನೆವರ್, ಇದು ನೆನಪು ಬರೋದರ ಇನಿಷಿಯಲ್ ಸ್ಟೇಜ್ ಅಷ್ಟೇ। ತಡ ಆಗುತ್ತೆ ಅಂದ್ರೆ ಖುಷಿ ಪಡ್ತಿದ್ದೀರಲ್ಲ ಯಾಕೆ? ಅದು ಡಾಕ್ಟರ್ ಏನಂದ್ರೆ ರಾಜೀವನ್ಗೆ ಮದ್ವೆ ಫಿಕ್ಸ್ ಆಗಿದೆ, ಸದ್ಯದಲ್ಲೇ ಮದ್ವೆ। ಇವನ್ಗೆ ಸಡನ್ ಆಗಿ ಎಲ್ಲ ನೆನಪಕ್ ಬಂದು ಮತ್ತೆ ಅದರಿಂದ ಏನಾದ್ರೂ ತೊಂದರೆ ಆಗುತ್ತೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ। ಅದಕ್ಕೆ ಅಷ್ಟು ಬೇಗ ನೆನಪು ಬರಲ್ಲ ಅಂತ ಗೊತ್ತಾದ್ಮೇಲೆ ಈಗೊಂದು ಸ್ವಲ್ಪ ನಿರಾಳ ಆಯ್ತು। ಏನ್ರಿ ಇದು, ಅವ್ರು ಇಂಥ ಸಮಸ್ಯೆನ ಫೇಸ್ ಮಾಡ್ತಿರ್ಬೇಕಾದ್ರೆ ಮದುವೆ ಮಾಡೋದು ತಪ್ಪಾಗಲ್ವಾ? ಇಲ್ಲ ಇಲ್ಲ ಡಾಕ್ಟರ್, ಇದು ರಾಜೀವನ್ ನೆನಪು ಕಳೆದೋಗೋದಕ್ಕಿಂತ ಮುಂಚೆ ನಿಶ್ಚಯ ಆಗಿದ್ದಂಥ ಮದುವೆ। ಸರಿ, ಒಂದ್ಸಲ ಕರ್ಕೊಂಬನ್ನಿ, ಚೆಕಪ್ ಮಾಡೋಣ। ಶೋರ್ ಶೋರ್ ಡಾಕ್ಟರ್, ಖಂಡಿತ ಕರ್ಕೊಂಬರ್ತೀನಿ। ಥ್ಯಾಂಕ್ ಯು ಸೋ ಮಚ್, ನಾವೇನು ಬರ್ತೀವಿ। ರಾಜೀವನ್ನ ಕರ್ಕೊಂಡು ಬರ್ಬೇಕಂತೆ? ನನ್ಗೇನು ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಅವನಿಗೆ ಸದ್ಯಕ್ಕೆ ನೆನಪು ಬರಲ್ಲ ಅನ್ನೋದೇ ನನಗಿವಾಗಿರೋ ನೆಮ್ಮದಿ।
ಅವ್ರು ಬರೋ ಟೈಮ್ ಕೂಡ ಆಗಿಲ್ಲ. ಯಾರಿರ್ಬೋದು? ಬಳ್ಳಿ, ಇವಾಗ ಸಮಾಧಾನ ಆಯ್ತು ಕಣೆ. ರಾಜವನಿಗೆ ನೆನಪು ಬರಲ್ಲ ಅಂತಂದ್ಮೇಲೆ ಇನ್ನು ಮೇಲೆ ಯಾವ ಸಮಸ್ಯೆನೂ ಇಲ್ಲ. ಕೆಟ್ಟ ಬಾಯಿಂದ ಇಂಥ ಒಳ್ಳೆ ಸುದ್ದಿ ಹೇಳ್ದ್ಯಕ್ಕ, ಇನ್ನು ಮುಂದೆ ಯಾವ ಸಮಸ್ಯೆನೂ ಬರಲ್ಲ ಅಂತ. ಅಲ್ಲಿ ನೋಡು, ಸಮಸ್ಯೆಗಳ ಯೂನಿವರ್ಸಿಟಿನೇ ನಿನ್ನ ಎದುರುಗಡೆ ನಡ್ಕೊಂಡು ಬರ್ತಿದೆ. ಏನ ನಿಂದು? ಅಲ್ಲಿ ನೋಡು. ಬಳ್ಳಿ, ಇವಳು ಯಾಕೆ ಇಲ್ಲಿಗೆ ಬರ್ತಾ ಇದ್ದಾಳೆ? ಅದೇನ್ ದೊಡ್ಡ ರೋಗ ಇದೆಯೋ ಏನೋ, ಯಾರಿಗ್ ಗೊತ್ತು. ಇದೆಲ್ಲ ಬೇಕಾ ನಮ್ಗೆ? ಬೇಕು ಕಣೆ. ನಮಗ್ ಬೇಕಾಗಿರೋರ್ ಬಗ್ಗೆ ನಾವು ತಿಳ್ಕೊಳ್ದೆ ಹೋದ್ರು, ನಮಗ್ ಬೇಡ್ದಿರೋರ್ ಬಗ್ಗೆ ಯಾವುದಕ್ಕೋ ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ತಿಳ್ಕೊಳ್ಳೋಣ. ಬರೆ ಮೇಡಮ್, ಲೇಡಿ ಡಾಕ್ಟರ್ನ ನೋಡಬೇಕಿತ್ತು. ಗೌರಿಗೆ ಗೈನಿಕ್ ಡಿಪಾರ್ಟ್ಮೆಂಟಲ್ಲಿ ಏನ್ ಕೆಲಸ?